ಏನ್ ಕಷ್ಟ ಸರ್ಕಾರಕ್ಕೆ ಅಂತ ಕೇಳಿದ್ದಾರೆ ಸಿಡಿ ಕೇಸ್ಗೆ ಹೊಸ ಟ್ವಿಸ್ಟು ಮಾಜಿ ಸಚಿವ ಡಿ ಸುಧಾಕರ್ ಅವರ ವಿರುದ್ಧ ಈಗ ಆರೋಪವನ್ನು ಮಾಡಲಾಗ್ತಾ ಇದೆ ಸಿಡಿ ಯುವತಿಯ ಜೊತೆ ಸಂಪರ್ಕದ ಆರೋಪವನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ ಪೊಲೀಸರ ಕಾಲ್ ಡೀಟೇಲ್ಸ್ ನಲ್ಲಿ ಮಾಹಿತಿ ಬಹಿರಂಗವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇರೋದು ಸಿಡಿ ಯುವತಿಗೆ ಪದೇ ಪದೇ ಹಣ ಕಳುಹಿಸಿದ್ರ ಡಿ ಸುಧಾಕರ್ ಗಂಭೀರ ಆರೋಪಕ್ಕೆ ಈಗ ಡಿ ಸುಧಾಕರ್ ಸ್ಪಷ್ಟನೆ ನನಗೂ ಆಕೆಗೂ ಯಾವುದೇ ಸಂಪರ್ಕ ಇಲ್ಲ ನನಗೆ ಆಕೆಯ ಪರಿಚಯವೇ ಇಲ್ಲ ಸೊ ಎಸ್ ಐ ಟಿ ವಿಚಾರಣೆಗೆ ಈಗ ಉತ್ತರವನ್ನು ಕೊಡ್ತಾ ಇದ್ದಾರೆ ಇದು ಡಿ ಸುಧಾಕರ್ ಅವರು ರಾಜ್ಯಾದ್ಯಂತ ಏನು ಕೇಳಿಬರುತ್ತಿರುವಂಥ ಸಿಡಿ ಪ್ರಕರಣದಲ್ಲಿ ಏನು ಕೆಪಿಸಿಸಿ ಅಂತ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂದ ಬೆನ್ನಲ್ಲೇ ಚಿತ್ರದುರ್ಗಜ ಪ್ರಭಾವಿ ರಾಜಕಾರಣಿ ಹಾಗೂ ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕರಾಗಿ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವರಾದಂಥ ಸುಧಾಕರ್ ಅವರ ಹೆಸರು ಕೂಡ ತಳುಕಾಗ್ತಿದೆ ಈ ಹಿನ್ನೆಲೆಯಲ್ಲಿ ಅವರನ್ನೇ ನಾನು ಮಾತಾಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತ ಕೇಳ್ತೀನಿ ಸರ್ ಏನು ಸಿಡಿ ಪ್ರಕರಣದಲ್ಲಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಏನು ಹೇಳ್ತೀರಾ ಸರ್ ನನಗೆ ಭಾಳ ಆಶ್ಚರ್ಯ ಆಗಿದೆ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಇನ್ನು ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೇನೆ ಅನೇಕ ಲಕ್ಷ ಲಕ್ಷ ಹಣ ವರ್ಗಾವಣೆ ಆಗಿದೆ ಅಂತ ನನ್ನ ಲಕ್ಷಾಲ ಹತ್ತು ರೂಪಾಯಿನೂ ನಾನು ಯಾರಿಗೂ ಕೊಟ್ಟಿಲ್ಲ ಮತ್ತು ನಾನು ಯಾರೂ ಬ್ಲ್ಯಾಕ್ ಮೇಲೂ ಮಾಡಿಲ್ಲ ಯಾಕೆ ಈ ಹೆಸರು ನಿಮ್ಮ ಹೆಸ್ರು ಕೇಳಬಂದು ಡಿ ಕೆ ಶಿ ಅವರ ಬಲಗೈ ಬಂಟನೋ ಒಂದೇ ಉದ್ದೇಶಕ್ಕೆ ಹೆಸರು ಕೇಳಿಬಂತ ಅಥವಾ ಸಂಬಂಧ ಇದೆಯಾ ಸಹ ಹುಡುಗಿ ಯಾವ ರೀತಿ ಕಾಂಟ್ಯಾಕ್ಟ್ ಆಗಿದ್ದರು ನಿಮಗೆ ನೋಡಿ ಮೊದಲನೇದಾಗಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ದಿನಕ್ಕೆ ನನಗೆ ಸಾವಿರ ಫೋನ್ ಬರ್ತದೆ ಯಾರು ಮಾಡಿದ್ರು ಯಾರು ಬಿಟ್ಟರು ಗೊತ್ತಿಲ್ಲ ನನಗೆ ಯಾರೇ ರೀತಿ ಅಂತಕ್ಕಂಥ ಪರಿಚಯ ಅದು ಯಾವುದೂ ಇಲ್ಲ ಮತ್ತು ನಾನು ಶಿವಕುಮಾರ್ ಅವರ ಬಲಗೈ ಬಂಟ ಅಂತಲ್ಲ ನಾನು ಸಿದ್ದರಾಮಯ್ಯರು ಬಲಗ ಬಲಗೈ ಬಂಟನೇ ನಾನು ವಿಶೇಷವಾಗಿ ನಾನು ಕಾಂಗ್ರೆಸ್ ಪಕ್ಷದ ಬಂಟ ಅಂದರೆ ಏನು ಇಪ್ಪತ್ತೇಳನೇ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಅವರ ಅಕೌಂಟಿಗೆ ಐವತ್ತು ಸಾವಿರ ಹಾಕಿದರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಸರ್ ಈ ಹಿನ್ನೆಲೆಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಹತ್ತು ರೂಪಾಯಿ ನಾನು ಕೊಟ್ಟಿಲ್ಲ ಅಂತ ಇನ್ನು ಐವತ್ತು ಸಾವಿರ ಪ್ರಶ್ನೆ ಕೇಳ್ತೀರಾ ಅಂದರೆ ಇವಾಗ ಈ ವಿಚಾರವಾಗಿ ಎಸ್ ಐ ಟಿ ಏನಾದರೂ ತನಿಖೆ ಕರೆದ್ರೆ ನೀವು ಸ್ಪಂದಿಸ್ತೀರಾ ಹೋಗ್ತೀರಾ ಏನು ಹೇಳ್ತೀರಾ ಸರ್ ನೂರಕ್ಕೆ ನೂರು ನಾನು ಈ ಕಾನೂನನ್ನು ಗೌರವಿಸ್ತೀನಿ ಇನ್ನೆಲ್ಲದ ಕಾನೂನು ಬಗ್ಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದ ಗೌರವ ಇದೆ ಆ ರೀತಿ ಹೆದರಿಕೆ ಇದೆ ನಾನು ಇಷ್ಟೊತ್ತಿಗೆ ಸ್ಟೇ ತೊಗೊಂತಾ ಇದ್ದೆ ಅದರ ಅವಶ್ಯಕತೆ ಇಲ್ಲ ನನಗೆ ನಾನು ಸಿ ಈಗ ಐದಾರು ಜನ ಮಂತ್ರಿಗಳು ಇವತ್ತು ಇಂಜೆಕ್ಷನ್ ತೊಗೊಂಡ್ರು ನಾನು ತೊಗೊಂಡಿದ್ದೀನಾ ಯಾಕೆದಿ ಕೊನೆಯದಾಗಿ ಈ ಪ್ರಕರಣದಲ್ಲಿ ಯಾಕೆ ಹೆಸರು ಕೇಳಬಂದು ಸರ್ ಏನು ಹೇಳ್ತೀರಾ ಕೊನೆಯದಾಗಿ ಮುಂದೆ ನಿಮಗೆ ಗೊತ್ತಾಗುತ್ತೆ ನನಗೆ ಏನು ಗೊತ್ತಿಲ್ಲ ನಾನು ನಿಮ್ಮಂಗೆ ಕನ್ಫ್ಯೂಷನ್ ಇದ್ದೀನಿ ಭಾಳ ಸ್ಪಷ್ಟ ಇದಕ್ಕೂ ನನಗೆ ಸಂಬಂಧ ಇದಿಷ್ಟು ಮಾಜಿ ಸಚಿವ ಸುಧಾಕರ್ ಅವರ ಮಾತು ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಸಿದ್ರಾಜು ಪಬ್ಲಿಕ್ ಟಿವಿ ಚಿತ್ರದುರ್ಗ